ನಮ್ಮ ನಾಡಿಗೆ ಒಳ್ಳೇದೈತದೆ, ನಮ್ಮ ರಾಜ್ಯಕ್ಕೆ ಒಳ್ಳೇದೈತದೆ. ಒಂದು ಸೀಟು ಇಂಪಾರ್ಟೆಂಟ್ ಇಲ್ಲಿ. ಆದ್ದರಿಂದ ನೀವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿನ ಕೊಡಬೇಕಂತೇಳಿ ಜಮೀರ್ ಅಣ್ಣ ಅವರು ಕೇಳ್ಕೊಂಡ ಮೇಲೆ ನಾವು ಅವ್ರಿಗೆ ಯಾವತ್ತೂ ಏನು ಇಲ್ಲ ಅಂತಿಲ್ಲ. ಅವ್ರಿಗಿಂತ ದೊಡ್ಡದಲ್ಲ ಯಾವುದೇ ತ್ಯಾಗ ಬೇಕಾದ್ರೂ ರಾಜಕೀಯದಲ್ಲಿ. ನಾವು ರಾಜಕೀಯ ಬೇಕಾದ್ರೆ ಸನ್ಯಾಸ ತಗೊಳ್ಳೋಕ್ಕೂ ರೆಡಿ. ಅವ್ರ ಮಾತು ಮೇಲೆ ನಾವು ಬೇರೆಯವ್ರ ಥರ ಹಿಂದೆ ಒಂದು ಮುಂದೆ ಒಂದು ಜಮೀರ್ ಅಣ್ಣನ ಮುಂದೆ ಒಂದು ಆಡೋದು ಹೋದ್ಮೇಲೆ ಒಂಥರ ಆಡೋದಲ್ಲ. ನಾವೆಲ್ಲ ಒಗ್ಗಟ್ಟಾಗಿರೋದ ಅಜ್ಜು ಬ್ರದರ್ಸ್ ಏನಾಗದೇ ಹೋದ್ರೂ ನಿಮ್ಮ ಜೊತೆ ಯಾವತ್ತೂ ಸೇವೆಯಲ್ಲಿ. ಹಿಂದೆ ಏನು ಸೇವೆ ಮಾಡಿದೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮುಂದೆ ಈ ಕ್ಷೇತ್ರ ಅಲ್ಲ ಮೈಸೂರು ನಗರದಲ್ಲಿ ನಿಮ್ಮ ಜೊತೇಲಿ ಇದ್ದು ಸೇವೆ ಮಾಡ್ತೀನಿ. ಈ ಬಾರಿ ತ್ಯಾಗ ಮಾಡಬೇಕಾದ್ರೆ ನಮ್ಮ ನಾಡಿಗೆ ಒಳ್ಳೇದಾಗಬೇಕು. ಈ ಬಾರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕು ಮತ್ತು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಬೇಕಂತೇಳಿ ಇವತ್ತು ಜಮೀರ್ ಅಣ್ಣ ಅವ್ರು ಹೇಳಿದ ಮೇಲೆ ನಾನು ಹೋಗಿಗ ನಾಮಪತ್ರ ಹಿಂದೆ ತೆರಳಿದ್ದೀನಿ. 100% ಸರ್, ಜಮೀರ್ ಅಣ್ಣ ಎಲ್ಲಿರ್ತಾರಲ್ಲಿ ನಮ್ಗೆ ಇವರು ಒಂಥರ ಇಂಜಿನ್ ಇದ್ದಂಗೆ, ನಾವು ಹಿಂದೆ ಬೋಗಿಗಳಿದ್ದಂಗೆ. ಇಂಜಿನ್ ಎಲ್ಲಿರ್ತಾರೆ ಅಲ್ಲಿ ಬಾಕ್ಸ್ಗಳು ಇದ್ದೇ ಇರ್ತದೆ. ಇವತ್ತು ನಾಮಿನೇಷನ್ ಮಾಡಿ ವಾತಾವರಣ ನೋಡಿದ್ರೆ ಕೆಲವು ಜನ ಇಡೀ ಕ್ಷೇತ್ರದಲ್ಲಿ ಅಜ್ಜು ಅಣ್ಣ ಯಾವ ಪಕ್ಷನೂ ಗೆಲ್ಲಲ್ಲ, ಇಂಡಿಪೆಂಡೆಂಟ್ ನೀವೇ ಗೆಲ್ಲೋದು ಅಂತೇಳಿ ಜನ ಪ್ರೀತಿಸ್ತಿರುವೆ. ಅಷ್ಟೊಂದು ದೊಡ್ಡ ತ್ಯಾಗ ಮಾಡಿ ವಾಪಸ್ ತಗೋತಾ ಇದ್ದೀನಿ ಅಂದರೆ ಅವ್ರ ಪ್ರೀತಿ, ಅವ್ರ ವಿಶ್ವಾಸ ಅವ್ರಿಗೆ ಗೊತ್ತು. ಅವ್ರು ಎಲ್ಲೇ ಇದ್ದರು ಬೆಂಗಳೂರಲ್ಲಿ ಇದ್ರೂ ಮೈಸೂರು ಸಮಸ್ಯೆ ಆದರೆ ಒಂದು ಫೋನ್ ಮಾಡಿದ್ ಹೇಳಿದ್ರೆ